ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ನೀವು? ಪ್ರತಿದಿನ ಸಾಯಂಕಾಲ ಸ್ನ್ಯಾಕ್ಸ್ ಮಾಡಿ ಬೇಜಾರಾಗಿದ್ದೀರಾ? ಹಾಗಿದ್ರೆ ನೀವು ಹೈದರಾಬಾದ್ನ ಅಚ್ಚುಮೆಚ್ಚಿನ ತಿಂಡಿ ಖಜೂರ್ ಖಂಡಿತ ಮಾಡಬೇಕು. ಇದು ಒಮ್ಮೆ ಮಾಡಿ ಒಂದು ತಿಂಗಳು ಪೂರ್ತಿ ಇಡ್ಬೋದು. ಇದು ಕೆಡೋದೂ ಇಲ್ಲ, ಗಟ್ಟಿನೂ ಆಗೋದಿಲ್ಲ. ತುಂಬ ಸುಲಭ. ನಡೀರಿ, ತಯಾರು ಮಾಡೋಣ. ಹಿಟ್ಟು ಕಲಸಕ್ಕೆ ನಾನು ಇಲ್ಲಿ 1 ಕೆಜಿ ಮೈದಾವನ್ನು ತಗೊಂಡಿದ್ದೀನಿ. ಅದರ ಜೊತೆ ನಾನು 2 ಟೇಬಲ್ಸ್ಪೂನ್ ಅಷ್ಟು ಸಣ್ಣ ರವೆಯನ್ನು ಬೆರೆಸ್ತಾ ಇದ್ದೀನಿ. ಬನ್ಸಿ ರವೆ ಏನಾದರೂ ಹಾಕಕ್ಕೆ ಹೋಗ್ಬೇಡಿ, ಅದು ತುಂಬ ದಪ್ಪ ಇರುತ್ತೆ. ಅದಕ್ಕೆ ಸಣ್ಣ ರವೆನೇ ಹಾಕಿ. ಈಗ ನಾನು 1 ಟೇಬಲ್ಸ್ಪೂನ್ ಅಷ್ಟು ಸೋಂಪು ಪುಡಿಯನ್ನು ಹಾಕ್ತಾ ಇದ್ದೀನಿ. ಸೋಂಪೇನು ಹುರ್ಬಿಟ್ಟು ಪುಡಿ ಮಾಡಿಲ್ಲ, ಹಾಗೆ ಮಿಕ್ಸಿಯಲ್ಲಿ ಹಾಕಿ ಫೈನ್ ಪುಡಿಯನ್ನು ಮಾಡಿದ್ದೀನಿ. ಇದಕ್ಕೆ ಈಗ 2 ಮೊಟ್ಟೆ ಕೂಡ ಬೆರೆಸ್ತೀನಿ. ಮೊಟ್ಟೆ ನಾನು ಒಂದೊಂದಾಗಿ ಬೆರೆಸ್ತೀನಿ. 1 ಮೊಟ್ಟೆ ನಾನು ಈಗ ಹಾಕ್ಕೊಂಡಿದ್ದೀನಿ. ಹಿಟ್ಟಿನಲ್ಲಿ ಅದು ಚೆನ್ನಾಗಿ ಕಲಸ್ಕೋತೀನಿ. ಸೋಂಪು ಪುಡಿ, ರವೆ ಮತ್ತು 1 ಮೊಟ್ಟೆ ಮೈದಾದಲ್ಲಿ ಕಲಸ್ಕೊಂಡಿದ್ದೇನೆ. ಈಗ ನಾನು 1 ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ನಾನು ಚೆನ್ನಾಗಿ ಮೈದಾದಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ಬೇಕಾಗಿರೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಒಂದೊಂದಾಗಿ ಹಾಕ್ತಾ ಇದ್ದೀನಿ. ಹಾಕಿ ಮೈದಾದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಇದರಲ್ಲಿ ಸೋಡಾವನ್ನು ಬಳಸ್ತಿಲ್ಲ, ಬೇಕಾಗೂ ಇಲ್ಲ. ಹಿಟ್ಟು ಎಷ್ಟು ಚೆನ್ನಾಗಿ ನಾವು ಕಲಸ್ತೀವೋ ಅಷ್ಟೇ ಮೃದುವಾದ ಖಜೂರನ್ನು ಬರುತ್ತೆ. ನಾನು 2 ಬಾಳೆಹಣ್ಣು ಜೊತೆ 1/2 ಕೆಜಿ ಖೋವನ್ನು ಹಾಕಿ ಮಿಕ್ಸರ್ ಗ್ರೈಂಡರಲ್ಲಿ ಪೇಸ್ಟನ್ನು ಮಾಡಿದ್ದೀನಿ. ಇದು ಕೂಡ ಹಿಟ್ಟಿಗಾಕಿ ಮಿಕ್ಸ್ ಮಾಡ್ಕೋತೀನಿ. ನಾನು 2 ಚಿಕ್ಕ ಸೈಜು ಬಾಳೆಹಣ್ಣು ತಗೊಂಡಿದ್ದೀನಿ. ದೊಡ್ಡ ಸೈಜು ಬಾಳೆಹಣ್ಣು ಕೂಡ ಹಾಕೋಬೋದು. ಆಗ ನೀವು 1 ಬಾಳೆಹಣ್ಣು ಹಾಕಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ 100 ಗ್ರಾಮ್ ತುಪ್ಪವನ್ನು ಹಾಕೋತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ಒಂದೊಂದಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾನು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಸಕ್ಕರೆ ನಾನು 900 ಗ್ರಾಮ್ಸ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಮಿಕ್ಸಿ ಗ್ರೈಂಡರಲ್ಲಿ ಹಾಕಿ ಚೆನ್ನಾಗಿ ಪುಡಿಯನ್ನು ಮಾಡಿದ್ದೀನಿ. ನಿಮಗೆ ಸಿಹಿ ಸ್ವಲ್ಪ ಕಡಿಮೆ ಬೇಕಂದರೆ 800 ಗ್ರಾಮ್ ಸಕ್ಕರೆಯನ್ನು ಪುಡಿ ಮಾಡಿ ಹಾಕಿ. ಇದರಲ್ಲಿ ಸ್ವಲ್ಪ ಹಾಲನ್ನು ಹಾಕೋತಾ ಇದ್ದೀನಿ, 2 ಟೇಬಲ್ಸ್ಪೂನ್ ಅಷ್ಟು. ಈಗ ಆರಾಮಾಗಿ ಹಿಟ್ಟನ್ನು ಕಲಸ್ಬೋದು. ಸಕ್ಕರೆ ಹಾಕಿದೀವಲ್ಲ, ಅದು ಈಗ ಮೆಲ್ಟ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಸ್ವಲ್ಪನೂ ನೀರು ಹಾಕಬೇಡಿ. ಹಾಲು ಕೂಡ ತುಂಬ ಜಾಸ್ತಿ ಹಾಕಿ ಹಿಟ್ಟು ಮೃದು ಮಾಡಬಾರ್ದು. ಹಿಟ್ಟು ಗಟ್ಟಿಯಾಗಿ ಇರಬೇಕು. ಸಕ್ಕರೆ ಮೆಲ್ಟ್ ಆಗದಂತೆ ಹಿಟ್ಟು ಕೂಡ ಸಾಫ್ಟ್ ಆಗಿಬಿಡತ್ತೆ. ನಾನು ಟೈಟ್ ದೋ ಕಲಸಿದಾಯ್ತು. ಈಗ ನಾನು 15 ನಿಮಿಷ ಅದಕ್ಕೆ ರೆಸ್ಟ್ ಕೊಡ್ತೀನಿ. 15 ನಿಮಿಷ ಆಗಿದೆ, ನಾನೀಗ ಲಟ್ಟಿಸ್ಕೋತಾ ಇದ್ದೀನಿ. ಕೆಳಗಡೆ ಸ್ಟಿಕ್ ಆಗ್ತಿದ್ರೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ನಿಮಗೆ ರೆಸಿಪಿ ಹೇಗೆ ಅನಿಸ್ತು ಅಂತ. ಜಾಸ್ತಿ ತೆಳುವಾಗಿ ಲಟ್ಟಿಸ್ಕೋಬೇಡಿ, ಸ್ವಲ್ಪ ದಪ್ಪ ಇರಲಿ. ಈಗ ಇದರ ಮೇಲೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕುತ್ತಾ ಇದ್ದೀನಿ. ಈಗ ನಾನು ಡೈಮಂಡ್ ಶೇಪ್ ಅಥವಾ ಖರ್ಜೂರ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಎಲ್ಲಾನು ನಾನು ಕಟ್ ಮಾಡಿ ತಟ್ಟೆಯಲ್ಲಿ ಇಕ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಖಂಡಿತ ಮಾಡಿ.
ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯನ್ನು ಬಿಸಿ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ಈಗ ಹಾಕ್ತಾ ಇದ್ದೀನಿ. ಆರಾಮಾಗಿ ಒಂದೊಂದಾಗಿ ತಿರುಗಿಸಿ ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಡೀಪ್ ಫ್ರೈವನ್ನು ಮಾಡ್ಕೊಳ್ಳಿ. ಖರ್ಜೂರ ತಣ್ಣದಾದ ಮೇಲೆ ಡಬ್ಬದಲ್ಲಿ ಹಾಕಿ ಒಂದು ತಿಂಗಳವರೆಗೂ ನೀವು ಆರಾಮಾಗಿ ಇಡಬಹುದು. ಇದೇನು ಕೆಡುವುದಿಲ್ಲ, ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನೂ ಇಲ್ಲ. ಮೃದುವಾದ ರುಚಿಯಾದ ಖರ್ಜೂರ ತಯಾರಾಗಿದೆ. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ರುಚಿಯಾದ ಅಡುಗೆ ಜೊತೆ. Till then, bye-bye.